ಗುಡ್ ಮಾರ್ನಿಂಗ್, ನಮಸ್ಕಾರ. ಆತ್ಮೀಯರೇ, ಭಾರತದ ಇತಿಹಾಸದಲ್ಲೇ ಅತಿದೊಡ್ಡ ಒಂದು ಅಕ್ರಮ ವಾಟರ್ಗೇಟ್ ಹಗರಣ ನಡೆದಿದೆ. ಚುನಾವಣಾ ಆಯೋಗವನ್ನೇ ಚಾಲೆಂಜ್ ಮಾಡುವಂತಹ ಒಂದು ಅತಿದೊಡ್ಡ ಅಕ್ರಮ ಇದಾಗಿದೆ. ಚುನಾವಣಾ ಆಯೋಗದ ಅಸ್ತಿತ್ವವನ್ನೇ ಪ್ರಶ್ನೆ ಮಾಡುವಂತಹ ಒಂದು ದೊಡ್ಡ ಹಗರಣ. ಇದರಲ್ಲಿ ರಾಜ್ಯ ಸರ್ಕಾರದ ಹಲವು ಮಂತ್ರಿಗಳು ಶಾಮೀಲಾದ ಬಗ್ಗೆ ಆರೋಪವೂ ಕೂಡ ಇದೆ. ಬೆಂಗಳೂರು ನಗರದಲ್ಲಿ ಒಂದರಲ್ಲಿ 6.5 ಲಕ್ಷ ಹೆಸರು ಮತದಾರ ಪಟ್ಟಿಯಿಂದ ಕೈಬಿಡಲಾಗಿದೆ, ಅಂದರೆ ಡಿಲೀಟ್ ಮಾಡಲಾಗಿದೆ. ಎಲ್ಲ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಈ ರೀತಿ ಆಗಿರುವಂತಹ ವರದಿಗಳಾಗಿದೆ. ಮೈಸೂರು ಜಿಲ್ಲೆಯಲ್ಲಿ 1,45,908 ಮತದಾರರ ಹೆಸರನ್ನ ಕೈಬಿಡಲಾಗಿದೆ. ಇದೊಂದು ಬಹುದೊಡ್ಡ ಅಕ್ರಮ. ಇದು ಚುನಾವಣಾ ಆಯೋಗವನ್ನೇ ಅಸ್ತಿತ್ವವನ್ನೇ ಪ್ರಶ್ನೆ ಮಾಡುವಂಥದ್ದು. ಚುನಾವಣಾ ಮತದಾರರ ಪಟ್ಟಿಯಿಂದ ಯಾರ ಹೆಸರನ್ನಾದರೂ ಕೈ ಬಿಡಬೇಕಾದ್ರೆ ಫಾರಂ ನಂಬರ್ 7 ಅನ್ನ ನಾವು ಸಬ್ಮಿಟ್ ಮಾಡಬೇಕಾಗ್ತದೆ. ಒಂದೋ ಆ ಕುಟುಂಬಸ್ಥರು ಅಥವಾ ಬೇರೆ ಯಾರಾದರೂ ಫಾರಂ ನಂಬರ್ 7 ಅನ್ನ ಸಬ್ಮಿಟ್ ಮಾಡಿ, ಅಂದ್ರೆ ಫಾರಂ ನಂಬರ್ 7 ನ ಸಬ್ಮಿಷನ್ ಇಲ್ಲದೆ ಕೆಲವು ಏಜೆನ್ಸಿಗಳು ಈ ಕೆಲಸವನ್ನು ಮಾಡಿದೆ. ಅದರಲ್ಲೂ ವಿಶೇಷವಾಗಿ ಆರೋಪ ಬರ್ತಾ ಇರುವಂತದ್ದು ಬಿಜೆಪಿ ಏತರ ಮತದಾರರನ್ನ ಗುರುಪಡಿಸಿಕೊಂಡು ಅದರಲ್ಲೂ ಅಲ್ಪಸಂಖ್ಯಾತರ ಮತಗಳನ್ನ, ದರಿದ್ರ ಮತಗಳನ್ನ, ಆದಿವಾಸಿಗಳ ಹಿಂದುಳಿದ ವರ್ಗದ ಮತಗಳನ್ನ ಟಾರ್ಗೆಟ್ ಮಾಡಿ, ಅಂದ್ರೆ ಬಿಜೆಪಿ ಏತರ ಮತದಾರರನ್ನ ಟಾರ್ಗೆಟ್ ಮಾಡಿ ಹೆಸರನ್ನ ಕೈಬಿಡಲಾಗಿದೆ ಅನ್ನುವಂತ ಬಹುದೊಡ್ಡ ಆರೋಪ ಇಲ್ಲಿ ಕೇಳಿ ಬರ್ತಾ ಇದೆ. ಇವತ್ತಿನವರೆಗೆ ಈ ಆರೋಪದ ಹೊಣೆ ಹೊತ್ತು ಯಾರು ಕೂಡ ರಾಜೀನಾಮೆ ಸಲ್ಲಿಸಿಲ್ಲ. ಇದು ಅತ್ಯಂತ ದುರಂತ. ಈಗ ನಾವು ಜವಾಬ್ದಾರಿಯುತ ನಾಗರಿಕರಾಗಿ ನಾವೇನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡೋಣ. ಒಂದು, ನಾವೆಲ್ಲರೂ ಕೂಡ ಒಬ್ಬ ನಾಗರಿಕ ಮತದಾರರಾಗಿ ನಾವು ಈ ಸರ್ಕಾರವನ್ನ ಮತ್ತು ಚುನಾವಣಾ ಆಯೋಗವನ್ನು ಆಗ್ರಹಿಸೋಣ. ಇದರ ಸಂಪೂರ್ಣವಾದಂತಹ ತನಿಖೆ ನಡೀಬೇಕು. ಇದರಲ್ಲಿ ಯಾರೇ ಇನ್ವಾಲ್ವ್ ಆಗಿದ್ರು ಕೂಡ ಇದು ನಮ್ಮ ಪ್ರಜಾಪ್ರಭುತ್ವವನ್ನ, ಸಂವಿಧಾನವನ್ನ ಮತ್ತು ಚುನಾವಣಾ ಆಯೋಗದ ಅಸ್ತಿತ್ವವನ್ನ ಪ್ರಶ್ನೆ ಮಾಡುವಂತ ಒಂದು ಹಗರಣ. ಇದನ್ನ ಕ್ಷುಲ್ಲಕವಾಗಿ ನೋಡಬಾರದು. ಇದರ ಹಿಂದೆ ಯಾರಿದ್ರು ಕೂಡ, ಎಷ್ಟೇ ಪ್ರಭಾವಿಗಳಿದ್ರು ಕೂಡ ಅವರನ್ನ ಆ ಕಾನೂನಿನ ಕ್ರಮಕ್ಕೆ ಕೈಗೊಂಡು ಅವರನ್ನ ಬಂಧಿಸುವಂತ ಕೆಲಸ ಆಗ್ಬೇಕು ಅನ್ನೋ ಈ ಸಂದರ್ಭದಲ್ಲಿ ನಾಗರಿಕರಾದ ನಾವೆಲ್ಲವರು ಆಗ್ರಹಪಡಿಸುವುದರ ಮೂಲಕ ನಮ್ಮ ಜವಾಬ್ದಾರಿ. ಇನ್ನೇನು ಕೆಲವೇ ತಿಂಗಳಲ್ಲಿ ಚುನಾವಣೆ ಬರ್ತಾ ಇದೆ. ಈ ಚುನಾವಣೆಯಲ್ಲಿ ಮತದಾನ ಮಾಡುವುದು ನಮ್ಮ ಹಕ್ಕು. ಹಾಗಾಗಿ ನಮ್ಮ ವೋಟ್, ಅಂದ್ರೆ ನಮ್ಮ ಹೆಸರು ಮತದಾರರ ಪಟ್ಟಿಯಲ್ಲಿ ಇದೆಯೇ ಇಲ್ವೇ ಅನ್ನುವಂಥದ್ದು ಪರಿಶೀಲನೆ ಮಾಡಬೇಕಾದಂತಹ ಜವಾಬ್ದಾರಿ ಕೂಡ ನಮ್ಮ ಮೇಲಿದೆ. ಇದನ್ನ ಯಾವ ರೀತಿ ಪರಿಶೀಲನೆ ಮಾಡಬಹುದು? ಒಂದು ವೋಟರ್ ಹೆಲ್ಪ್ ಲೈನ್ ಆಪ್ ಅನ್ನೋದು ಒಂದು ಆಪ್ ಇದೆ. ಇದನ್ನ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ವೋಟರ್ ಐಡಿ ಕಾರ್ಡ್ ಅನ್ನ ನಂಬರ್ ಅನ್ನ ಅದರಲ್ಲಿ ನೀವು ಹಾಕಿದ್ರೆ ನಿಮಗೆ ನಿಮ್ಮ ಟೋಟಲ್ ಡೀಟೇಲ್ಸ್ ಬರ್ತದೆ. ಹಾಗೂ ಕೂಡ ನೀವು ಚೆಕ್ ಮಾಡಬಹುದು. ಅಥವಾ ಎಲ್ಲಾ ಬೂತ್ಗಳಲ್ಲೂ ಕೂಡ ಮತಗಟ್ಟೆ ಅಧಿಕಾರಿಗಳು ಇರ್ತಾರೆ, ಬಿಎಲ್ಒಗಳು ಕೂಡ ಇರ್ತದೆ. ಈಗಾಗಲೇ ಚುನಾವಣೆಯ ಮತದಾರ ಪರಿಷ್ಕರಣೆ ಕೂಡ ನಡೀತಾ ಇರೋದ್ರಿಂದ ಅಲ್ಲಿ ನೀವು ಪರಿಶೀಲನೆ ಮಾಡಬಹುದು. ಅಥವಾ ನಿಮ್ಮ ಹೆಸರು ಕೈಬಿಟ್ಟು ಹೋಗಿದ್ರೆ ನೀವು ಸೇರಿಸಬಹುದು. ಹೊಸದಾಗಿ 17 ವರ್ಷಕ್ಕಿಂತ ಮೇಲ್ಪಟ್ಟ ಮತದಾರರಿದ್ರೆ ಅವರ ಹೆಸರನ್ನು ಕೂಡ ನೀವು ಸೇರ್ಪಡೆ ಮಾಡುವಂತ ಒಂದು ಅವಕಾಶ ಕೂಡ ಇದೆ. ಇದನ್ನ ಸದುಪಯೋಗ ಪಡಿಸಿಕೊಳ್ಬೇಕು. ಮತ್ತು ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ ಎಸ್ಟಿಪಿಯ ಕಚೇರಿಗಳಲ್ಲೂ ಕೂಡ ಈ ಒಂದು ಸೌಲಭ್ಯ ಲಭ್ಯವಿದೆ. ನೀವು ಇದನ್ನ ಪಡ್ಕೊಳ್ಬಹುದು. ಉದಾಹರಣೆಗೆ ನೀವು ಮತದಾರರ ಪಟ್ಟಿಗೆ ನಿಮ್ಮ ಹೆಸರನ್ನ ಸೇರಿಸಲಿಕ್ಕೆ ಒಂದು ಏಜ್ ಪ್ರೂಫ್ ಬೇಕಾಗ್ತದೆ. ಅದರಲ್ಲಿ SSLC ಮಾರ್ಕ್ ಕಾರ್ಡ್, ಬರ್ತ್ ಸರ್ಟಿಫಿಕೇಟ್, ಡ್ರೈವಿಂಗ್ ಲೈಸೆನ್ಸ್, ಪ್ಯಾನ್ ಕಾರ್ಡ್, ಅಂದ್ರೆ ಇಂಡಿಯನ್ ಪಾಸ್ಪೋರ್ಟ್, ಅಂದ್ರೆ ಯಾವುದರಲ್ಲಿ ನಿಮ್ಮ ಬರ್ತ್ ಡೇಟ್ ಇದೆ ಅಂತ ಒಂದು ದಾಖಲಾತಿಯನ್ನು ಕೊಡಬೇಕಾಗ್ತದೆ. ಒಂದು ಅಡ್ರೆಸ್ ಪ್ರೂಫ್ ಕೊಡಬೇಕಾಗ್ತದೆ. ಅಡ್ರೆಸ್ ಪ್ರೂಫ್ಗೆ ಆಧಾರ್ ಕಾರ್ಡ್ ಆಗ್ಬೋದು, ಪಾಸ್ಪೋರ್ಟ್ ಆಗ್ಬೋದು, ರೆಂಟ್ ಅಗ್ರಿಮೆಂಟ್ ಆಗ್ಬೋದು, ವಾಟರ್ ಬಿಲ್, ಗ್ಯಾಸ್ ಬಿಲ್, ಎಲೆಕ್ಟ್ರಿಸಿಟಿ ಬಿಲ್, ಬ್ಯಾಂಕ್ ಪಾಸ್ಬುಕ್, ಯಾವುದಾದ್ರೂ ಒಂದನ್ನು ಕೊಡಬಹುದು. ಅದು ಅರ್ಜಿದಾರದ್ದು ಅಥವಾ ಅರ್ಜಿದಾರದ ಪೋಷಕರು ಕೂಡ ಆಗ್ತದೆ. ಒಂದು ಪಾಸ್ಪೋರ್ಟ್ ಕಲರ್ ಸೈಜ್ ಫೋಟೋಗ್ರಾಫ್ ಕೊಡಬೇಕಾಗ್ತದೆ ನೀವು. ಮತ್ತು ನಿಮ್ಮ ಒಂದು ಫ್ಯಾಮಿಲಿ ಮೆಂಬರ್ನ ವೋಟರ್ ID ಆಲ್ರೆಡಿ ಇದ್ದವ್ರದ್ದು ಕೊಟ್ಟರೆ ಆ ಫ್ಯಾಮಿಲಿ ಅದ್ರ ಜೊತೆ ಸೇರಿಸಲಿಕ್ಕೆ ಅನುಕೂಲ ಆಗ್ತದೆ. ಇದು ಆಪ್ಷನಲ್ ಆಗಿದೆ. ಹಾಗಾಗಿ ಬಂಧುಗಳೇ, ನಾವೊಬ್ಬ ಈ ದೇಶದ ನಾಗರಿಕರಾಗಿ ಮತದಾರರಾಗಿ ನಮ್ಗೊಂದು ಜವಾಬ್ದಾರಿ ಇದೆ. ಅಂದ್ರೆ ಚುನಾವಣೆ ಮತಗಟ್ಟೆಗೆ ಮತದಾನದ ದಿನ ಹೋಗಿ ನಮ್ಮ ಹೆಸರಿಲ್ಲ ಅನ್ನುವಂಥದ್ದು ಅಲ್ಲಿ ಪರಿತಪಿಸುವುದಕ್ಕಿಂತ ಮುಂಚೆ ಇವತ್ತೇ ನಮ್ಮ ಹೆಸರಿದೆಯಲ್ಲೋ ಅನ್ನುವಂಥದ್ದನ್ನು ಪರಿಶೀಲನೆ ಮಾಡುವ, ಹೆಸರಿಲ್ಲದಿದ್ದರೆ ಅಥವಾ ಯಾರಾದರೂ ಮತದಾರರ ಪಟ್ಟಿಗೆ ಸೇರ್ಪಡೆ ಇಲ್ಲದವರಿಗೆ ಸೇರ್ಪಡಿಸುವಂತಹ ಒಂದು ಅಭಿಯಾನದಲ್ಲಿ ನಾವೆಲ್ಲರೂ ಕೂಡ ಪಾಲ್ಗೊಳ್ಳೋಣ. ಅದೇ ರೀತಿ ನಾನು ಎಲ್ಲ ಸಂಘ ಸಂಸ್ಥೆಗಳು, ಎಲ್ಲ ಸಮಾಜ ಸೇವಕರು, ಎಲ್ಲ ರಾಜಕೀಯ ಪಕ್ಷಗಳು ಎಲ್ಲರಿಗೆ ನಾನು ಹೇಳುವಂಥದ್ದು, ಈ ಒಂದು ಅಭಿಯಾನದಲ್ಲಿ ನಾವೆಲ್ಲರೂ ಕೈಜೋಡಿಸುವುದರ ಮೂಲಕ ಒಬ್ಬ ಪ್ರಜ್ಞಾವಂತ ನಾಗರಿಕರಾಗಿ ನಮ್ಮ ಜವಾಬ್ದಾರಿಯನ್ನ ನಾವು ಮೆರೆಯೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ತಮ್ಮೆಲ್ಲರಿಗೂ ಧನ್ಯವಾದ.